ನಮಸ್ಕಾರ, ನಮ್ಮ ಹೆಸರು ಜೆ ಎಸ್ ಸೆಲ್ವರಾಜ್ ಅಂತ. ನಮ್ಮ ಕಂಪನಿ ಹೆಸರು MME ಬೋರ್ ಅಂತ. ನಾವು ಪಾಯಿಂಟ್ ಚೆಕ್ ಮಾಡ್ತಾ ಇದ್ದೀವಿ, ವಾಟರ್ ಪಾಯಿಂಟು. ನಾವು ಯೂಟ್ಯೂಬಲ್ಲಿ ನಮ್ಮ ಡೀಟೇಲ್ಸ್ ಹಾಕಿದ್ದೀವಿ. ಜನ ಎಷ್ಟು ಹೆಂಗೆ ನೋಡ್ತಾರೆ ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ನಾವು ತೋರಿಸ್ತೀವಿ. ಆ ಥರ ಮಾಡಿದ್ರೆ ಈಸಿ ಆಗುತ್ತೆ. ಫಸ್ಟು ಮೊಬೈಲ್ ಆನ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಬರುತ್ತೆ. ಆ ಯೂಟ್ಯೂಬ್ ಚಾನಲ್ ಮೇಲೆ ಕೈ ಇಟ್ಟಿದ್ರೆ ನಾವು ಸೆಲೆಕ್ಟ್ ಮಾಡ್ಕೊಬೋದು ಏನಂತ. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್. ಇನ್ನೊಂದು ಸಲ ಹೇಳ್ತೀವಿ, MME ಬೋರ್ವೆಲ್ ಅಂತ ಹಾಕಿದರೆ MME ಬೋರ್ ಅಂತ ಬಂದುಬಿಡುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಹೆಂಗೆ ಪಾಯಿಂಟ್ ಚೆಕ್ ಮಾಡ್ತೀನಿ ಅಂತ ಡೀಟೇಲ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ಲಾರಿ ಸಿಂಬಲ್ ಇರುತ್ತೆ. ಆ ಲಾರಿ ಸಿಂಬಲ್ ಮೇಲೆ ಕೈ ಇಟ್ಟಿದರೆ ಪ್ರತಿಯೊಂದು ವೀಡಿಯೋಗಳು ಬರುತ್ತೆ. ಬೈ ಚಾನ್ಸ್ ಈ ವಿಡಿಯೋ ಇದೆ, ಈ ವಿಡಿಯೋ ಮೇಲೆ ಕೈ ಇಟ್ಟಿದರೆ ಈ ವಿಡಿಯೋ ಡೀಟೇಲ್ಸ್ ಬರುತ್ತೆ. ನಾವು ಇದು ಯಾವ ಡೇಟಿಗೆ ಹಾಕಿದ್ದೀವಿ ಅಂದರೆ ಈ ಕಾರ್ನರ್ ಹೋಗ್ಬಿಟ್ಟು, ಈ ಕಾರ್ನರ್ ಹೋಗ್ಬಿಟ್ಟು ಪ್ರೆಸ್ ಮಾಡಿದರೆ ಸಬ್ಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬರುತ್ತೆ. ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀವಿ ನೋಡಿ. ಇನ್ನೊಂದು ಸಲ ನೋಡ್ತೀವಿ, ಹೇಳ್ತೀವಿ. ಕಟ್ ಮಾಡಿಬಿಟ್ಟಿದ್ವಿ, ಬ್ಯಾಕ್ ಬಂದುಬಿಟ್ಟಿದ್ವಿ. ಫಸ್ಟು ಇಲ್ಲಿ ರೆಡ್ ಕಲರ್ನಲ್ಲಿ ಬರುತ್ತೆ, ಅದು ಪ್ರೆಸ್ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ಅಂತ ಹಾಕ್ಬಿಡುತ್ತೆ. ಆಮೇಲೆ ಇದರಲ್ಲಿ ಲಾರಿನಲ್ಲಿ ಸಿಂಬಲ್, ನಮ್ಮ ಸಿಂಬಲ್ನಲ್ಲಿ ಟಚ್ ಮಾಡಿದರೆ ನಿಮಗೆ ನನ್ನ ವಿಡಿಯೋ ಬರುತ್ತೆ. ಸೊ ಪಾಪ್ಯುಲರ್ ವಿಡಿಯೋ ಅಂತ ಈ ವಿಡಿಯೋ ಪ್ರೆಸ್ ಮಾಡಿದರೆ ಇದು ನಂಬರ್ ಬಂದು 207 ವಿಡಿಯೋ. ಲಾಸ್ಟ್ ಕಾರ್ನರ್ನಲ್ಲಿ ಬಟನ್ ಇರುತ್ತೆ, ಇದು ಈ ಸಿಂಬಲು ಟ್ರೈಯಾಂಗಲು. ಇದು ಪ್ರೆಸ್ ಮಾಡಿದ್ರೆ ಎಷ್ಟಿಗೆ ಯಾವ ಡೇಟ್ಗೆ ನಾನು ಪಬ್ಲಿಷ್ ಮಾಡಿದ್ದೀವಿ, ಡಿಸ್ಕ್ರಿಪ್ಷನ್ನು ಏನೇನು ಡಿಸ್ಕ್ರಿಪ್ಷನ್ ಒಂದೊಂದು ವಿಡಿಯೋನಲ್ಲಿ ಇರುತ್ತೆ. ಈ ವಿಡಿಯೋ ನೋಡಿದರೆ ನಮ್ಮ ಚಾರ್ಜಸ್ಸು ಹೆಂಗೆ ಏನು ಡೀಟೇಲ್ಸು, 100% ನೀರು ಬರುತ್ತಾ ಇಲ್ಲನ, ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀವಿ. ಈ ಥರ ನೋಡಿಬಿಟ್ಟು ಮಾಡೋದು ಒಳ್ಳೆಯದು, ಸರಿನಾ? ಇದನ್ನೆಲ್ಲ ಡೀಟೇಲ್ಸು ಕೊಟ್ಟಿದ್ದೀವಿ. ನಿಮಗೆ ಬೈ ಫೋನಲ್ಲಿ ಹೇಳಬೇಕಂದ್ರೆ ನಮ್ಮದು ಬಂದು ಫಸ್ಟು ನೀವು ಪಾಯಿಂಟ್ ಚೆಕ್ ಮಾಡಬೇಕಂದ್ರೆ ನಮಗೆ 2000 ರೂಪಾಯಿ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಾಕಬೇಕು. ಅದು ಡೀಟೇಲ್ಸು ಇದರಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಒಂದು ಪಾಯಿಂಟಿಗೆ 7000 ರುಪೀಸ್ ಚಾರ್ಜ್ ಆಗುತ್ತೆ ಫಸ್ಟ್ ಪಾಯಿಂಟಿಗೆ. ಸೆಕೆಂಡ್ ಪಾಯಿಂಟ್ ಮಾಡಬೇಕಂದ್ರೆ 5000 ರುಪೀಸ್ ಆಗುತ್ತೆ. ಔಟ್ ಸೆಷನ್ ಇದ್ದರೆ, ಲೋಕಲ್ ಇದ್ದರೆ 300 ರೂಪಾಯಿ ಚಾರ್ಜಸ್ ಆಗುತ್ತೆ. ಇದು ಯೂಟ್ಯೂಬ್ ನೋಡ್ಬಿಟ್ಟು ಅದು ನೋಡಿದ್ರೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಏನಿದ್ರೂ ಸರಿ, ಮಾತಾಡೋ ಟೈಮು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಮಾತ್ರನೇ ಫೋನಲ್ಲಿ ಮಾತಾಡ್ಬೋದು. ಅದು ಲೋಕಲ್ ಇರಲಿ, ಔಟ್ ಸೆಷನ್ ಇರಲಿ, ಆ ಟೈಮ್ ಇದ್ರೆ ನಾವು ಮೆಸೇಜ್ಗಳು ಕಲೆಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಪ್ರೋಗ್ರಾಮ್ ನಿಮಗೆ ಫಿಕ್ಸ್ ಮಾಡಬೇಕಂದ್ರೆ ನೈಟು 9 ಗಂಟೆಯಿಂದ 10 ಗಂಟೆ ಮಾತ್ರ ನಿಮಗೆ ಫಿಕ್ಸ್ ಮಾಡ್ತೀವಿ. ಪ್ರೋಗ್ರಾಮ್ಗಳು ಏನಿದ್ರೂ ಫಿಕ್ಸ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋ ನೋಡೋರು ಬೇರೆಯವ್ರಿಗೆ ಶೇರ್ ಮಾಡಿ. ನಾನು ನಮ್ಮ ಗೊತ್ತಿರೋದಕ್ಕೆ ನಾನು ನಿಮಗೆ ಹೇಳಿದ್ದೀವಿ ಈ ಥರ ಮಾಡಿಬಿಟ್ಟು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ವಿಡಿಯೋಗಳು ಎಲ್ಲರೂ ನೋಡಿಯೋರಿಗೂ ತುಂಬ ಥ್ಯಾಂಕ್ಸು. ವಿಡಿಯೋ ನೋಡಿಬಿಟ್ಟು ನೀವು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರು ಮಾಡಿ, ನಿಮ್ಮ ಕಮೆಂಟ್ಸ್ನು ಕೊಡಿ. ಸಬ್ಸ್ಕ್ರೈಬ್ 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 ಸಬ್ಸ್ಕ್ರೈ